ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ದೈಹಿಕವಾಗಿ ಅಗಲಿದ್ದಾರೆ, ಆದರೆ ಅವರು ಜನಮಾನಸದಲ್ಲಿ ಸದಾ ಅಜರಾಮರ. ನಟ ಪುನೀತ್ ರಾಜ್ಕುಮಾರ್ ಅವರು ಮಾಡಿರುವ ಸಾಧನೆಗಳು, ಒಳ್ಳೆಯ ಕೆಲಸಗಳ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ. ಅದರಲ್ಲೂ ಅವರು ದಿವಂಗತರಾದ ಬಳಿಕವೇ ಅವರ ಹಲವು ಕೆಲಸಗಳು ಹೆಚ್ಚಾಗಿ ಗಮನ ಸೆಳೆದಿವೆ. ಅಷ್ಟಕ್ಕೂ ಅಪ್ಪು ಇದ್ದಾಗ ಮಾಡಿದ ಅದೆಷ್ಟೋ ಉತ್ತಮ ಕಾರ್ಯಗಳು ಅವರು ಇಲ್ಲವಾದ ಬಳಿಕ ಬೆಳಕಿಗೆ ಬಂದಿವೆ. ಅದರಲ್ಲೂ ಅವರು ಮಾಡಿದ ಸಮಾಜ ಸೇವೆಗಳು ಮತ್ತೊಬ್ಬರಿಗೆ ಸ್ಫೂರ್ತಿದಾಯಕ. ಪುನೀತ್ ರಾಜ್ಕುಮಾರ್ ಅವರು ಕೇವಲ ಸಿನಿಮಾ ರಂಗದಲ್ಲಷ್ಟೇ ದಾಖಲೆಗಳನ್ನು ಮಾಡಿಲ್ಲ, ಒಟ್ಟಾರೆ ಅವರ ಜೀವನವೇ ಒಂದು ಆದರ್ಶ. ಸದ್ಯ ಸ್ಯಾಂಡಲ್ವುಡ್ ನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಮಾಡಬೇಕಿದ್ದ ಸಿನಿಮಾಗಳ ಬಗ್ಗೆ ಚರ್ಚೆ ನಡೆದಿದೆ. ಅಂದ್ರೆ ಅಪ್ಪು ಅವರು ಕತೆ ಒಪ್ಪಿ ಹಲವು ನಿರ್ದೇಶಕರಿಗೆ ಡೇಟ್ ಕೊಟ್ಟಿದ್ರು, ಈಗ ಅಪ್ಪು ಇಲ್ಲ. ಆದ್ರೆ ಅವರಿಗಾಗಿ ಬರೆದ ಕತೆಗಳನ್ನ ತೆರೆಯ ಮೇಲೆ ತರಬೇಕು ಎಂಬ ಆಸೆ ಸಿನಿಮಾ ಮಂದಿಗಿದೆ. ಅವರ ಅಭಿಮಾನಿಗಳು ಕೂಡ ಅಪ್ಪು ಮಾಡಬೇಕಿದ್ದ ಸಿನಿಮಾಗಳನ್ನ ನೋಡಲು ಕಾತುರರಾಗಿದ್ದಾರೆ. ಜೇಮ್ಸ್ ಚಿತ್ರದಲ್ಲಿ ಅಪ್ಪು ಅವರೇ ಅಭಿನಯಿಸಿದ್ದಾರೆ, ಹಾಗಾಗಿ ಚಿತ್ರದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೆಯುತ್ತಿದ್ದು ಸದ್ಯದಲ್ಲೇ ರಿಲೀಸ್ ದಿನಾಂಕವನ್ನು ಚಿತ್ರತಂಡ ಪ್ರಕಟ ಮಾಡಲಿದೆ. ಇನ್ನು ಸದ್ಯದ ಕನ್ನಡ ಚಿತ್ರರಂಗದಲ್ಲಿ ಸಂಚಲನ ಮೂಡಿಸಿರುವ ಸುದ್ದಿ ಅಂದರೆ ಅದು ಪುನೀತ್ ಪಾತ್ರವನ್ನು ರಾಘಣ್ಣನ ಪುತ್ರ ಯುವರಾಜ್ ಕುಮಾರ್ ಮಾಡ್ತಾರೆ ಅನ್ನೋದು. ನಿರ್ದೇಶಕ ಸಂತೋಷ್ ಆನಂದರಾಮ್ ಅಪ್ಪುಗಾಗಿ ಮಾಡಿಕೊಂಡಿದ್ದ ಕತೆಗೆ ಈಗ ಯುವರಾಜ್ ಕುಮಾರ್ ನಾಯಕ ನಟ ಆಗಲಿದ್ದಾರೆ ಎನ್ನುವ ಸುದ್ದಿ ಸಂಚಲನ ಮೂಡಿಸಿದೆ.